ಕೇವಲ ಸುಮಲತಾ ಅಂಬರೀಶ್ ಮಾತ್ರ ಅಲ್ಲ, ಸಾಕಷ್ಟು ಜನ ಇವತ್ತು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಅದರಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಮತ್ತು ಕೊಪ್ಪಳದ ಮಾಜಿ ಸಂಸದ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಎಸ್ ಶಿವರಾಮೇಗೌಡ ಅವರು. ಇನ್ನು ಸಚಿವ ಶಿವಾನಂದ ಪಾಟೀಲ್ ಅವರ ಸಂಬಂಧಿ ಹರ್ಷಗೌಡ ಪಾಟೀಲ್ ಅವರು, ಹಳಿಯಾಳದ ಶ್ರೀನಿವಾಸ್ ಅವರು ಮತ್ತು ಹಳಿಯಾಳದ ತುಕಾರಾಮ್ ಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಯ ಶಾಲನ್ನು ಹೊದಿಸಿ ಎಲ್ಲರನ್ನೂ ಕೂಡ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಅಂತಲೇ ದಿನವನ್ನು ಇವತ್ತು ನಿಗದಿಪಡಿಸಲಾಗಿತ್ತು. ಚುನಾವಣೆ ಸಂದರ್ಭದಲ್ಲಿ ಇದು ಸಹಜ. ನಿನ್ನೆ ರಾತ್ರೋರಾತ್ರಿ ಡಿ ಕೆ ಶಿವಕುಮಾರ್ ಕೂಡ ಚನ್ನಪಟ್ಟಣದ ಕೆಲವು ಜೆ ಡಿ ಎಸ್ ನಾಯಕರನ್ನು ತಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಿದ್ದರು. ಈಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಹೀಗಾಗುತ್ತೆ. ಇವತ್ತು ಬಿಜೆಪಿಗೆ ಪ್ರಮುಖವಾಗಿ ಈಗ ಕೊಪ್ಪಳದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ, ಆದರೂ ಅವರು ಸಮಾಧಾನ ಮಾಡಿದ್ರು. ಈಗ ಎಸ್ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದಾರೆ.